ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಆರೋಪಗಳು ಬರುವ ಸಂದರ್ಭದಲ್ಲಿ 100 ಕೋಟಿ ಹೊಡೆದ್ರು 200 ಕೋಟಿ ಹೊಡೆದ್ರು 1000 ಕೋಟಿ ಹೊಡೆದ್ರು 2000 ಕೋಟಿ ಹೊಡೆದ್ರು ಲೂಟಿ ಮಾಡಿದ್ರು ಅನ್ನೋ ಟೈಮ್ ಅಲ್ಲಿ 2000 ಕರೆಂಟ್ ಕಳ್ಳತನದ ವಿಷಯ ಜೆಡಿಎಸ್ ವಲಯದಲ್ಲಿ ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ। ಜೆಡಿಎಸ್ ಕಚೇರಿ ಮುಂದೆ ಜೆಡಿಎಸ್ ಅವರೇ ಹೋಗ್ಬಿಟ್ಟು ಕುಮಾರಸ್ವಾಮಿನ ಕರೆಂಟ್ ಕಳ್ಳ ಅಂತ ಪೋಸ್ಟ್ ಅಂಟಿಸಲ್ಲ, ದೋಸಿ ಪಕ್ಷ ಜೆಡಿಎಸ್ ವಿರುದ್ಧ ಬಿಜೆಪಿಗೆ ಹೋಗೋ ಅಂಟಿಸಲ್ಲ, जेडीएस ಮುಂದೆ ಅಂಟಿಸಿರತಕ್ಕಂತ ಪೋಸ್ಟರ್ ಕಾಂಗ್ರೆಸ್ಸಿಗರೇ ಮಾಡಿರತಕ್ಕಂತ ಕಾಂಗ್ರೆಸ್ಸಿಗರ ಪರವಾಗಿ ಅದು ಪ್ರತಿಭಟನೆ। ಅವರ ದೃಷ್ಟಿಕೋನದಲ್ಲಿ जेडीएस बीजेपी ವಿಚಾರದಲ್ಲಿ ಇದೊಂತರ ನೀಚ ರಾಜಕಾರಣ, ಕೆಳಮಟ್ಟದ ರಾಜಕಾರಣ, ಒಲ್ಸೋ ರಾಜಕಾರಣ, 420 ರಾಜಕಾರಣ जेडीएस बीजेपी ಅವರ ಪ್ರಕಾರ। ಕಾಂಗ್ರೆಸ್ಸಿಗರ ಪ್ರಚಾರ ಇದೊಂದು ರೀತಿಯ ಪ್ರತಿಭಟನೆ। ವಿಚಾರ ಏನು ಅಂದರೆ, ಜನ ಪ್ರತಿದಿನ ನಾನು ಆಗಲೇ ಹೇಳಿದಂತೆ 1000 ಕೋಟಿ 2000 ಕೋಟಿ 100 ಕೋಟಿ ಇಷ್ಟು ಕೋಟಿ ಗುತ್ತಿಗೆದಾರರ ಮನೆಯಲ್ಲಿ 70 ಕೋಟಿ 80 ಕೋಟಿ 100 ಕೋಟಿ ಕ್ಯಾಶ್ ಸಿಗೋ ಟೈಮಲ್ಲಿ 2000 ಕರೆಂಟ್ ಕಳ್ಳತನವನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ಅನ್ನೋ ಆರೋಪ ರಾಜಕೀಯದಲ್ಲಿ ಏಸಿಗೆ ಹುಟ್ಟಿಸುವಂಥ ಸನ್ನಿವೇಶ। ಜೊತೆಗೆ ಇದು ಟಾರ್ಗೆಟ್ ಜೆಡಿಎಸ್ ಬಿಜೆಪಿ ಮೈತ್ರಿ ಆದ ನಂತರ जेडीएस बीजेपी मैत्रिगू मुन्ना घोषणेगू मुन्ना कांग्रेस दोड्ड मट्टगिन ट्रेंड लेक्काचारदल्लि इद्दरु बडद बायिगे हाकोळ्ळ बीजेपीन जेडीएस्न अंत। जेडीएस बीजेपी जोतेगिन मैत्री घोषणेय नंतर ओंदष्टु तिरुवु मुरुवु कांग्रेस गिद्दंत वेग कडिमे आयितु, लिटल बिट। विजयेंद्र राज्याध्यक्ष आद नंतर जेडीएस बीजेपी मैत्री कूटक्के मत्तष्टु वेग सिक्तु। अदु हेगे अंद्रे कांग्रेस्न मीरिदंत वेग अंत अन्नोदु लेक्काचार। बीजेपी के शोभा करंदलाजे सीटी रवि राज्याध्यक्षर आगिद्रे ई टाइप जोश बत्तिरलिल्ल। विजयेंद्ररन्न राज्याध्यक्षरन्नागि माडलु हैकमांड्गे ಒತ್ತಾಸೆಯಾಗಿ ಬಹಳ ಒತ್ತಡ ಹಾಕಿದ್ದು ಕುಮಾರಸ್ವಾಮಿ ಅವರು ಕೂಡ ಅನ್ನೋ ಒಂದು ವಿಚಾರ ಇದೆ। ಬಿಜೆಪಿ ಜೊತೆಗೆ ಜೆಡಿಎಸ್ ಬತ್ತು ಅಂತ ನೀವು ಖುಷಿ ಪಡೋದಲ್ಲ, ಅರ್ಥ ಇಲ್ಲ। ಆದರೆ ಬಿಜೆಪಿಗೆ ಸರಿಯಾದ ಮೇಟಿಯನ್ನು ನಾಯಕನನ್ನ ನೇಮಕ ಮಾಡಿದ್ರೆ ಅದಾಗತ್ತೆ, ಅದು ವಿಜೇಂದ್ರ ನೇಮಕ ಮಾಡೋದು ಅನುಕೂಲ ಆಗುತ್ತೆ। ಯಾಕಂದರೆ ಒಕ್ಕಲಿಗ ಓಟು ಜೆ ಡಿ ಎಸ್ ಕಾರಣಕ್ಕೆ, ವಿಜೇಂದ್ರ ಕಾರಣಕ್ಕೆ ಲಿಂಗಾಯತ ಮತಗಳು ಸೇರಿದಂತೆ ಇತರ ಮತಗಳನ್ನು ಕ್ರೋಢೀಕರಿಸಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಬೋದು ಅನ್ನೋ ಲೆಕ್ಕಾಚಾರ। ಆದರೆ ಜೆ ಡಿ ಎಸ್ ಮೇಲಿನ ಈಗಿನ ಆರೋಪವನ್ನು ಗಮನಿಸಿದರೆ ಇವೆಲ್ಲವನ್ನು ಸಿಟ್ಗೆದ್ದು ರೊಚ್ಗೆದ್ದು ಕುಮಾರಸ್ವಾಮಿ ಮೇಲೆ ಅದ್ಯಾವುದೋ ಕಂಬಕ್ಕೆದಲ್ಲಿ ಕನೆಕ್ಷನ್ ತಗೊಂಡಂಥ ವಿಷಯ ತಗೊಂಡು ದೊಡ್ಡ ಮಟ್ಟಿಗೆ ಕೆಸರೆರೆಸುವ ಕೆಲಸ ಆಗ್ತಿದೆ ಅನ್ನೋದು ಜೆ ಡಿ ಎಸ್ನವರ ಆರೋಪ। ಜನ ಅಂತಾರೆ, ಅಯ್ಯೋ ದೇವರೇ, 100 ಕೋಟಿ 50 ಕೋಟಿ 1000 ಕೋಟಿ ತಿಂದು ತೇಗ್ತಿರೋ ಟೈಮಲ್ಲಿ ಇದು ಯಾವುದೋ ಕರೆಂಟ್ ವಿಚಾರ ತಗೊಂಡು ಬಕ್ರ ಮಾಡ್ತಾವ್ರಲ್ಲ ಮ್ಯಾಟ್ರ್ ಅಂತ। ಹೌದು, ಮ್ಯಾಟರೇ। ಕುಮಾರಸ್ವಾಮಿ ಬಿಟ್ಟರೆ ತಗೊಬಾರ್ದು ಪೋಕ್ಸೋಟೆ ಕರೆಂಟಾ? ಜನಕ್ಕೂ ಒಂದೇ ನ್ಯಾಯ, ನಾಯಕರಿಗೂ ಒಂದೇ ನ್ಯಾಯ। ಆದರೆ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಟಾರ್ಗೆಟ್ ಜೆ ಡಿ ಎಸ್ ಅನ್ನೋ ಲೆಕ್ಕಾಚಾರ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ ಅನ್ನೋದು ಓಪನ್ ಸೀಕ್ರೆಟ್। ಯಾಕೆಂದರೆ ಕುಮಾರಸ್ವಾಮಿ ಅಷ್ಟೇ ಮೈತ್ರಿದೊಂದೇ ಅಲ್ಲ, ಕುಮಾರಸ್ವಾಮಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗುವಲ್ಲಿಯೂ ಸಹ ಒಂದಷ್ಟು ಒತ್ತಡವನ್ನು ಹಾಕಿದ್ದಾರೆ, ನಿರ್ಧಾರ ತೆಗೆದುಕೊಂಡಿದ್ದಾರೆ। ಇದು ಕಾಂಗ್ರೆಸ್ಗೆ ಒಂದಷ್ಟು ಒಡೆತ ಅನ್ನೋ ಲೆಕ್ಕಾಚಾರದಲ್ಲಿ ರಾಜಕೀಯದವರ ಒಂದು ಚರ್ಚೆ। ಹೀಗಾಗಿಯೇ ಜೆ ಡಿ ಎಸ್ ಅನ್ನು ಮುಳುಗಿಸ್ತೀವಿ, ಇನ್ನೊಂದು ಜೆ ಡಿ ಎಸ್ ಬಿ ಜೆ ಪಿ ಜೊತೆ ವಿಲೀನ ಆಗಿಬಿಡುತ್ತೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ। ಜೆ ಡಿ ಎಸ್ ಬಿ ಜೆ ಪಿ ಜೊತೆ ವಿಲೀನ ಆಗಿಬಿಡುತ್ತೆ, ಮೈತ್ರಿ ಮೊದಲ ಅಂತ, ವಿಲೀನ ಎರಡನೇ ಅಂತ ಅನ್ನೋದು ಸಿದ್ದರಾಮಯ್ಯನವ್ರ ಮಾತು। ಎಲ್ಲವನ್ನೂ ಕೂಡ ಗಮನಿಸಿದಾಗ ಜೆ ಡಿ ಎಸ್ನೇ ಬಿ ಜೆ ಪಿಗಿಂತ ಜೆ ಡಿ ಎಸ್ನೇ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮುಂದೆ ಹೋದಂಗೆ ಕಾಣ್ತಿದೆ। ಕಾರಣ ಇಷ್ಟೇ, ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ದೊಡ್ಡ ಮಟ್ಟಿಗಿನ ಇಂಪ್ಯಾಕ್ಟ್ ಅಲ್ಲದಿದ್ದರೂ ಬಿ ಜೆ ಪಿಗೆ ಬೂಸ್ಟಪ್ ಕೊಟ್ಟಿದೆ ಮೈತ್ರಿ। ಈ ಮೈತ್ರಿ ನಂತರ ವಿಜಯೇಂದ್ರ ನೇಮಕ ಮತ್ತಷ್ಟು ಬೂಸ್ಟಪ್ ಆಗಿದೆ। ಆದರೆ ಈ ಟಾರ್ಗೆಟ್ ಜೆ ಡಿ ಎಸ್ ಇಲ್ಲಿಗೆ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ। ಜೆ ಡಿ ಎಸ್ನಲ್ಲಿ ಮತ್ತಷ್ಟು ಮಗದಷ್ಟು ನಾಯಕರನ್ನ ಕ್ಯಾಚ್ ಹಾಕೊಂಡು ಕಾಂಗ್ರೆಸ್ ಸೇರಿಸಿಕೊಳ್ಳುವಲ್ಲಿ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ। ಇದೆಷ್ಟು ಮಟ್ಟಿಗೆ ಸಫಲ ಆಗುತ್ತೆ ಅಂತ ಕಾದು ನೋಡಬೇಕು। ಒಟ್ಟಾರೆ ಈ ಸೇರ್ಪಡೆ, ಈ ಪಕ್ಷ ಬಿಟ್ಟು ಹೋಗೋದು, ಅಲ್ಲಿ ಇಲ್ಲಿ ಜಂಪಿಂಗ್ ಸ್ಟಾರ್ಗಳ ಲೆಕ್ಕಾಚಾರ, ಆ ಫಲಿತಾಂಶ, ಈ ಟಾರ್ಗೆಟ್ ಮಾಡೋದು, ಇವೆಲ್ಲದರ ಫಲಿತಾಂಶ ಗೊತ್ತಾಗೋದು ಲೋಕಸಭೆಯಲ್ಲಿ। ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಮೈಸೂರನ್ನು ಗೆಲ್ಲಿಸಿಕೊಳ್ಳಲೇಬೇಕು, ಚಾಮರಾಜನಗರವನ್ನು ಗೆಲ್ಲಿಸಿಕೊಳ್ಳಲೇಬೇಕು, ಡಿ ಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಉತ್ತರ ಕೇಂದ್ರವನ್ನು ಗೆಲ್ಲಿಸಿಕೊಳ್ಳಲೇಬೇಕು। ಕಾಂಗ್ರೆಸ್ ಸರ್ಕಾರದ ಜೋಡೆತ್ತುಗಳು ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್। ಹಾಗಾಗಿ ಈ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯಗೆ ಒಂದು ರೀತಿ ಈ ಮೈತ್ರಿಕೂಟ ಇವರಿಬ್ಬರ ಕ್ಷೇತ್ರಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನ ಮಾಡಿದೆ। ಕಾಂಗ್ರೆಸ್ಸಿಗೆ ಹಿನ್ನಡೆಯನ್ನ ಮಾಡಿದೆ। ಈ ಹಿನ್ನೆಲೆ ಈ ಟಾರ್ಗೆಟ್ ಜೆಡಿಎಸ್ ಲೆಕ್ಕಾಚಾರ ಆಗ್ತಿದೆ ಅನ್ನೋದು ಬಹುತೇಕರ ವಾದ। ಡೋಂಟ್ ನೋ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಈ ಮಟ್ಟಿಗೆ ಜೆಡಿಎಸ್ ಮೇಲೆ ಮುಗಿಬೀಳಲು ಕಾರಣ ಏನು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ। ಹಾಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮೈಸೂರು ಲೋಕಸಭೆ ಹಾಗೂ ಚಾಮರಾಜನಗರ ಲೋಕಸಭೆಯನ್ನು ಗೆಲ್ಲಿಸಿಕೊಳ್ತಾರಾ? ಡಿಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ದಕ್ಷಿಣ ಕೇಂದ್ರವನ್ನು ಗೆಲ್ಲಿಸಿಕೊಳ್ತಾರಾ? ಇದೆಲ್ಲದರ ಜೊತೆಗೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಎನ್ ಡಿ ಎ ಅಂದರೆ ಬಿಜೆಪಿ JDS ಎಷ್ಟು ಗೆಲ್ಲುತ್ತೆ, ಮುಂದೆ ಪ್ರಧಾನಿ ಆಗೋದು ರಾಹುಲ್ ಗಾಂಧಿ ಅವರ ನರೇಂದ್ರ ಮೋದಿ ಅವರ? ಕಾಮೆಂಟ್ ಮಾಡಿ ತಿಳಿಸಿ। ಧನ್ಯವಾದ। ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ।